ನಮಸ್ಕಾರ, ನನ್ನ ಹೆಸರು ಪ್ರಸಾದ್ ಅಂತ. ಶಿವು ನನಗೆ ಸುಮಾರು ಒಂದು 15 ವರ್ಷದಿಂದ ಪರಿಚಯ. ನನಗೆ ಹಿಂದೆ ನಾವು ಎಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಿದ್ದವ್ರನ್ನೆಲ್ಲ ಗುಡ್ಡೆ ಹಾಕಿ ಒಂದು ಕಾರ್ಯಕ್ರಮ ಮಾಡಿದರು. ಆವಾಗ ನಾನು ಶಿವನ ಭೇಟಿಯಾಗಿದ್ದು. ಆಗಲೇ ಸಾಕಷ್ಟು ಅವರು ಓಪನ್ ಸೋರ್ಸ್ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು. ಕನ್ನಡದ ಬಗ್ಗೆ ಮ್ಯಾಗ್ಝೀನ್ಸ್ನ ಪಬ್ಲಿಷ್ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಬರಹಗಳು ಏನಿದೆ ಅದನ್ನೆಲ್ಲ ಡಿಜಿಟೈಸ್ ಮಾಡಿ ಎಲ್ರಿಗೂ ಸಿಗೋ ಹಾಗೆ ಮಾಡ್ತಿದ್ದಾರೆ. ಅದರಲ್ಲೂ ನನಗೆ ತುಂಬ ಇಷ್ಟವಾದಂಥ ಸಂಗತಿ ಏನಂತ ಅಂದರೆ, ಈಗ ಸುಮಾರು ಒಂದು 100-200 ವರ್ಷಗಳಿಂದ ಪುಸ್ತಕಗಳು ಬಂದಿರ್ಬೋದು, ಬರಹಗಳಿವೆ, ಅವನ್ನೆಲ್ಲ ಡಿಜಿಟೈಸ್ ಮಾಡಿ ನಾವು ಇಡೋದ್ರಿಂದ, ಡಿಜಿಟೈಸ್ ಅಂತ ಅಂದರೆ ಇಲ್ಲಿ ಬರೀ ಒಂದು ಫಿಲ್ಮ್ ರೂಪದಲ್ಲಿ ಸುಮ್ಮನೆ ಸ್ಟ್ಯಾಟಿಕ್ಕಾಗಿ ನೋಡೋ ಥರ ಅಲ್ಲ, ಅದು ಸರ್ಚಬಲ್ಲು ಕೂಡ ಆಗಿರುತ್ತೆ. ನಾವು ಅದರ ಒಳಗಡೆ ಹೋಗಿ ಏನು ಬೇಕೋ ಅದನ್ನು ಕೂಡ ನಾವು ಪಡ್ಕೊಳ್ಬೋದು. ಈಗ ನಮಗೆ ಎಲ್ಲರೂ ಸುತ್ತಮುತ್ತ AI ಬಗ್ಗೆ ಮಾತಾಡ್ತಿದ್ದಾರೆ. AI ಏನು ಹೇಳುತ್ತೆ ಅದಕ್ಕೂ ಒಂದಷ್ಟು ಸರ್ಕ್ ಬೇಕು. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮ್ಮಲ್ಲಿ ಡಿಜಿಟೈಸ್ ಮಾಡಿರೋದು ಲಕ್ಷಾಂತರ ಪುಸ್ತಕಗಳು, ಕೋಟ್ಯಾಂತರ ಪೇಜಸ್ ಪುಟಗಳು ಇಲ್ಲೇನು ಡಿಜಿಟೈಸ್ ಆಗಿವೆ, ಅದನ್ನು ಹೊಕ್ಕಿ ಈ AI ನೋಡ್ಬೋದು ಏನೇನೆಲ್ಲ ಅದರಲ್ಲಿದೆ ಅಂತ. ಸಾಮಾನ್ಯವಾಗಿ ನಾವು ಮನುಷ್ಯರಾಗಿ ಖಂಡಿತ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ AIನ ಡೈರೆಕ್ಟಾಗಿ ನೀವೇನು AI ಬಗ್ಗೆ ಏನು ಕೆಲಸ ಮಾಡ್ತಾ ಇಲ್ಲ ಕನ್ನಡದವರು ಅಂತ ಹೇಳ್ಬೋದು, ಇದು ನಿಜವಾದಂಥ ಕೆಲಸ. ಈಗೇನು ಶಿವು ಮತ್ತು ಅವರ ಗುಂಪು ಏನು ಕೆಲಸ ಮಾಡ್ತಾ ಇದೆ, ಸರ್ಕಿದ್ರೆ ತಾನೇ AI ಒಳಗಡೆ ಹೋಗಿ ನೋಡೋದಕ್ಕೆ ಸಾಧ್ಯ ಆಗೋವಂಥದ್ದು, ಅಥವಾ ಅದನ್ನು ಅಲ್ಲಿ ಇರೋದನ್ನು ಸಿಂಥಸೈಸ್ ಮಾಡಿ ಬೇರೆ ಹೊಸ ರೂಪದಲ್ಲಿ ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಕೊಡಬೇಕು ಅಂತ ಅನ್ನೋದಾದರೆ ನಮ್ಮಲ್ಲಿ ಸರ್ಕ್ ಇರಬೇಕಲ್ವೇ? ಈಗಿರೋದು ಸಿಗುತ್ತೆ ನಮಗೆ ಡಿಜಿಟೈಸಲ್ಲಿ, ಏನು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬರಹಗಳನ್ನೆಲ್ಲ ಪಬ್ಲಿಷ್ ಮಾಡ್ತಿದ್ದಾರೆ, ಅದು ಸಿಗುತ್ತೆ. ಆದರೆ 100 ವರ್ಷ 200 ವರ್ಷ ಅದು ಎಲ್ಲಿಂದ ಸಿಗುತ್ತೆ ನಮಗೆ? ಈಗ ಇಲ್ಲಿ ಮಾಡ್ತಿರೋ ಕೆಲಸ ನಮಗೆ ಖಂಡಿತ ಅದು ಉಪಯೋಗ ಆಗುತ್ತೆ. ನನ್ನ ಅನಿಸಿಕೆ ಏನು ಅಂತಂದರೆ, ಒಂದು 2-3 ವರ್ಷದಲ್ಲಿ ಏನು ಕನ್ನಡ ಮತ್ತು AI ಅನ್ನೋದು ಏನಿದೆ ಅದು ನಾವು ಎಲ್ಲರನ್ನು ನಮ್ಮ ದೇಶದಲ್ಲಿ ನನಗೆ ಆಶ್ಚರ್ಯ ಅಂತೂ ಖಂಡಿತ ಆಗಲ್ಲ. ಹಿಂದಿನೂ ಮೀರಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಸರ್ಕ್ ಇಲ್ಲಿ ರೆಡಿ ಆಗ್ತಾ ಇದೆ, ಪ್ರತಿದಿನ ಲಕ್ಷಾಂತರ ಪೇಜ್ಗಳು ಅವರು ಡಿಜಿಟೈಸ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ, ನಮ್ಮಲ್ಲಿ ತಾಳೆಗರಿಗಳಿವೆ, ಆಮೇಲೆ ಕೆಲವು ಕಲ್ಲುಗಳ ಮೇಲೆ ಅದನ್ನು ಬಿಡಿಸಿದ್ದಾರೆ, ಬರಹಗಳು ಬಿಡಿಸಿದ್ದಾರೆ. ಮೆಟಲ್ ಪ್ಲೇಟ್ಸ್ ಅಂದರೆ ಲೋಹದ ಪ್ಲೇಟ್ಗಳ ಮೇಲೆ ಬರಹಗಳಿವೆ. ಅದರಲ್ಲಿ ಇರೋವಂಥದ್ದು ಎಷ್ಟೋ ಜನಕ್ಕೆ ನಮಗೆ ಅದರ ಫೋಟೋಗಳನ್ನು ನೋಡ್ತಾ ಇದ್ದೀವಿ. ಆದರೆ ಆ ಬರಹಗಳು ಡಿಜಿಟೈಸ್ ಆಗಿ ನಮಗೆ ಸಿಗೋವಂಥದ್ದಾಗಿ ಅದನ್ನು ಈ ಕಾಲದ ಏನು ನಮ್ಮಲ್ಲಿ ಕೆಲವು ಅಕ್ಷರಗಳೆಲ್ಲ ಬಿಟ್ಟೇ ಹೋಗ್ಬಿಟ್ಟಿವೆ. ಆಯಿಂದ ಳ ಕ್ಷ ಪ್ರಜ್ಞ ಅಲ್ಲಿವರೆಗೂ ಏನಿದೆ ಅದರ ಮಧ್ಯೆ ಎಷ್ಟೋ ಅಕ್ಷರಗಳು ಬಿಟ್ಟು ಹೋಗ್ಬಿಟ್ಟಿವೆ. ಅಂದರೆ ನಾವು ಬಳಕೆಯಲ್ಲಿ ಇಲ್ಲವೇ ಇಲ್ಲ. ಅವು ಪಕ್ಕದ ರಾಜ್ಯದ ಭಾಷೆ ತಮಿಳಲ್ಲಿ ಕೆಲವು ಉಳಿಸ್ಕೊಂಡಿದ್ದಾರೆ, ಮಲಯಾಳಂಲ್ಲಿದೆ, ಕನ್ನಡದಲ್ಲಿ ಕೆಲವೆಲ್ಲ ಅವರು ಬಳಕೆ ಮಾಡ್ತಿರೋ ಕೆಲವು ಅಕ್ಷರಗಳು ನಮ್ಮಲ್ಲೂ ಇದ್ವು, ಆದರೆ ನಮ್ಮಲ್ಲಿ ಬಳಕೆ ಬಿಟ್ಟೋಗಿವೆ. ಈಗ ಈ ಒಂದು ತಂತ್ರಜ್ಞಾನದಿಂದ ಅವನ್ನೆಲ್ಲ ಡಿಜಿಟೈಸ್ ಮಾಡಿ ಅಲ್ಲಿರೋ ಆ ಅಕ್ಷರಗಳನ್ನು ಕೂಡ ಮತ್ತೆ ನಾವು ಮುಂದಕ್ಕೆ ಈಗಿನ ಕಾಲಕ್ಕೆ ತಂದು ಈಗಿನವರಿಗೆ ಪರಿಚಯ ಮಾಡಿಸಿ ಹಿಂದಿನ ಬರಹಗಳನ್ನೆಲ್ಲ ಸರಿಯಾಗಿ ಹೇಗೆ ಅದರ ಉಚ್ಚಾರಣೆ ಮಾಡಬೇಕಾಗಿತ್ತೋ ಅದೇ ರೀತಿಯಾಗಿ ಉಚ್ಚಾರಣೆ ಮಾಡೋದಕ್ಕೂ ಸಾಧ್ಯವಾಗುವಂತಹ ಕೆಲವು ಕೆಲಸಗಳು ಇವ್ರು ಮಾಡ್ತಿದ್ದಾರಲ್ಲ. ನನಗೇನು ಅನಿಸುತ್ತೆ ಅಂದರೆ, ಹೆಚ್ಚೆಚ್ಚು ಜನ ಈ ಕೆಲಸ ಮಾಡ್ತಿರೋದನ್ನು ತಿಳ್ಕೊಳ್ಬೇಕು, ಇದರಲ್ಲಿ ಭಾಗಿನೂ ಕೂಡ ಆಗಬೇಕು. ಆಮೇಲೆ ಇದರ ಇಲ್ಲಿ ಏನು ಡಿಜಿಟೈಸ್ ಆಗಿದೆಯೋ ಅದನ್ನು ತೊಗೊಂಡು ಬೇರೆಯವ್ರಿಗೂ ಕೂಡ ಸೇರೋ ಥರ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಬನ್ನಿ, ಈ ಕೆಲಸದಲ್ಲಿ ಶಿವು ಮತ್ತು ಅವರ ಸಂಗಡಿಗರ ಜೊತೆ ಕೈ ಸೇರಿಸಿ ಎಲ್ಲರೂ ನಾವು ಮಾಡಬೇಕಾಗದಂಥ ಕೆಲಸ. ನಾವು ಈಗಿನ ಕಾಲದ ಕನ್ನಡಿಗರು ಕೆಲವೆಲ್ಲ ಹಿಂದೆ ಆಗಿರೋದನ್ನು ನಾವೇನಾದರೂ ನಾವು ಇಲ್ಲಿ ಉಳಿಸೋದು ಅನ್ನೋದೆಲ್ಲ ಏನು ದೊಡ್ಡ ಮಾತಾಗುತ್ತೆ. ಈಗ ಏನು ಮಾಡಿದರೂ ಅದನ್ನು ಹಾಗೆ ಮುಂದಿನ ಜನಾಂಗಕ್ಕೂ ನಾವು ಏನಾದರೂ ಅದನ್ನು ತೊಗೊಂಡು ಹೋಗೋ ಕೆಲಸದಲ್ಲಿ ನಾವು ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡೋದಾದರೆ ಅದೇ ಒಂದು ದೊಡ್ಡ ಕೆಲಸ ಅಂತ ನನ್ನ ಅನಿಸಿಕೆ.